ಪ್ರಭು ಭಾವ ಬೇರೆ ಈ ಭಾವ ಬೇರೆ ನೀವು ನಿಜವಾಗಿ ಹುಟ್ಟಿದ್ದಲ್ಲ ನನ್ನ ಅಮ್ಮನಿಗೆ 9 ತಿಂಗಳಾಗಿ 9 ದಿವಸ ಆಗುವಾಗ ನನ್ನನ್ನು ಪ್ರಸವಿಸಿಟ್ಟಂತೆ ಅಮ್ಮ ಹೇಳಿಕೊಂಡಿದ್ಲು ಅಲ್ಲ ಪೂರ್ಣ ಮಾಸ ಆಗಿ ಹುಟ್ಟಿದ ಮಗಳೇ ನಮ್ಮೆಲ್ಲರ ಪುಣ್ಯದ ಏಳಿಗೆ ಒಂದು ಪಿಂಡ ರೂಪದಲ್ಲಿ ಹೌದೇ ಈ ಜನ್ಮದಲ್ಲ ಪೂರ್ವ ಜನ್ಮದ ಸುಕೃತಿ ಶುಕ್ರುಂಡೆ ತಿಂದು ನೀನು ಶುಕ್ರುಂಡೆ ಕಥೆ ಹೇಳುದು ಯಾಕೆ ಅದೆಲ್ಲ ಅಪರಕ್ರಿಯೆಗೆಲ್ಲ ಮಾಡುವಂತದ್ದು ಯಾವ ಕ್ರಿಯೆ ಮೊಟ್ಟಕ್ಕೆ ಮಾಡುದನ್ನು ನೀನು ಯಾವ ಕ್ರಿಯೆ ಅದು ಉಂಡೆ ಉಂಡೆ ಶುಕ್ರುಂಡೆ ಕಥೆ ಹೇಳಬೇಡ ಪೂರ್ವ ಜನ್ಮದ ಸುಕೃತಿ ಸುಕೃತಿ ಅದುವೇ ಒಂದು ಪಿಂಡವಾಗಿ ಧರೆಗೆ ಅಷ್ಟು ಹೇಳ್ತಾರೆ ಪೂರ್ವ ಕಾಲದಲ್ಲೆಲ್ಲ ಹಾಗಂತೆ ಧರೆಯಲ್ಲಿ ಅಧರ್ಮಾಧಿಕವಾದಂತಹ ಕಾಲಕ್ಕೆ ಧರ್ಮಾತ್ಮನಿಗೆ ಬಾಳುವುದಕ್ಕೆ ಕಷ್ಟವಾದಂತಹ ಸಂದರ್ಭದಲ್ಲಿ ಆ ಋಷಿಮುನಿಗಳು ಮಹಂತರು ಸಂತರು ಮೊದಲಾದವರೆಲ್ಲ ಓ ಭಗವಂತ ಧರೆಗಿಳಿದಪ್ಪ ಧರೆಯ ಧರ್ಮವನ್ನು ಉದ್ಧರಿಸುವಂತ ಹೇಳಿದಂತಹ ಕಾಲಕ್ಕೆ ಅವರ ಮನೆಗೆ ಕರೆಗೆ ಹೋಗೊಟ್ಟು ಪರಮಾತ್ಮರಾಗಿ ಕೊಟ್ಟಿರ್ತಕ್ಕಂತ ಧರೆಗಿಳಿದು ಬಂದ ಬ್ರಹ್ಮಾಂಡದಲ್ಲಿ ನೀವೇ ಯಾವುದಲ್ಲ ಅಂಡ ಪಿಂಡ ಬ್ರಹ್ಮಾಂಡ ಯಾವುದಲ್ಲ ಅದು ಮೂರು ಅಂಡ ಸ್ವರ್ಗ ಲೋಕ ಅಂಡ ಅಂತ ಹೇಳುದ ಪಿಂಡ ಇದೆ ಪಿಂಡವ ಮತ್ತೊಂದು ಬ್ರಹ್ಮಾಂಡ ಅಲೆ ಕೆಟ್ಟ ಬ್ರಹ್ಮಾಂಡ ಕೆಳಗೆ ಈ ಮೂರು ಲೋಕಕ್ಕೆ ಹಾಗೆ ಮೂರು ಹೆಸರ ಅಂಡ ಅಂದ್ರೆ ತಟ್ಟಿಂದ ಮಡಿದು ಬರುವಂತ ಪಿಂಡ ಅಂದ್ರೆ ಪಿಂಡದಲ್ಲಿ ಬರುವಂತ ಬ್ರಹ್ಮಾಂಡ ಅಂದ್ರೆ ಸಮಗ್ರ ಆಯ್ತು ಸಮಗ್ರ ನೀವು ಸಮಗ್ರ ಪಾತಾಳ ಭೂಲೋಕ ದೇವಲೋಕ ಎತ್ತಿಯಲ್ಲೆಲ್ಲ ಹೀಗೆಲ್ಲ ಆಗುದಿಲ್ಲ ಸಂಜೆ ಸಂಜೆ ಬಂದ್ರೆ ಆಗುದಿಲ್ಲ ಅದು ಗೊತ್ತಿಲ್ಲ ನಾನು ಮಧ್ಯಾಹ್ನ ಮತ್ತೆ ಸಾಯಂಕಾಲ ನಮ್ಮ ತಲೆಯಲ್ಲಿ 60 ಇರ್ತದೆ ಅಲ್ಲ ಕೆಲವು ಸಲ 180 ಕಳೆದಿರ್ತದೆ ವಿಷಯ ವಿಷಯ ಲೋಕದ ಉದ್ಧಾರಕ್ಕೆ ಬೇಕಾದಂತಹ ಯೋಚನೆಗಳಿರ್ತದೆ ಬೇಡ ಅಂತ ಇಲ್ಲಿಗೆ ಮನೆಗೆ ಹೋದ್ರೆ ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ ಊಟ ಏ ಪ್ರಾಣಿ ನಿನ್ನ ದಿನಚರಿ ಕೇಳಿಕೆ ಕುಳಿತದಲ್ಲ ನಾನು ಊಟ ಮಾಡಿದ ಸ್ನಾನ ಮಾಡಿದೆ ಊಟ ಅಂದ್ರೆ ಮಾಡ್ಬೇಕಲ್ಲ ಊಟ ಮಾಡಿದ ಮಾತ್ರ ತಿಂಗಳಿಗೆ ಒಮ್ಮೆ ಸ್ನಾನ ಮಾಡುವ ಅಂದ್ರೆ ಹೇಳ್ಬೇಕು ನಾನು ಇವತ್ತು ಸ್ನಾನ ಮಾಡಿದ್ದೇನೆ ಊಟ ಮಾಡಿದ ಮಾತ್ರ ಅಲ್ಲ ಮಲಗಿದೆ ನಿದ್ರೆ ಮಾಡಿದ್ದೆ ಹೊರಗೆ ನಿದ್ರೆ ಮಾಡಿದ್ದೆ ನಿದ್ರೆ ಬಂದದ್ದು ಗೊತ್ತಾಗುತ್ತೆ ಹೇಗೆ ನಿನಗೆ ಎಚ್ಚರವೇ ಇರ್ಲಿಲ್ಲ ಅಲ್ಲ ಬೆಳಗ್ಗೆ ಆದ್ಮೇಲೆ ಗೊತ್ತಾಗ್ತದೆ ನಿದ್ರೆ ಬಂದಿದ ಹಾಗೆ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಹಲ್ಲು ತೊಳೆದು ಹಲ್ಲು ತೊಳೆದು ಸ್ನಾನ ಮಾಡಿದೆ ಸ್ನಾನ ಮಾಡಿಸ್ತೀವಿ ಹಲ್ಲು ತೊಳೆಯಲೇ ಅದನ್ನ ಹೇಳಲಿಕ್ಕಿಲ್ಲ ನಾನು ಹೇಳಿದೆ ಫಲಹಾರ ಮಾಡಿ ವಸ್ತ್ರಾಭರಣವನ್ನು ತೊಟ್ಟು ನೀನು ಬಟ್ಟೆ ಊಟದೇ ಬೀದಿಗೆ ಬರ್ತೀಯಾ ಇಲ್ಲಿ ಬಂದಿನಲ್ಲಿ ಬಟ್ಟೆದಲ್ಲಿ ಒಂದು ಕೊಠಡಿ ಇಲ್ವಾ ಮಂತ್ರಾಗಾರ ಗುಪ್ತ ಸಮಾಲೋಚನೆ ಮಾಡುವಂತ ಜಾಗ ಅಲ್ಲಿ ಮೂರು ಜೊತೆ ಪಾದರಕ್ಷೆ ತುಂಬಾ ಸವೆದಿತ್ತ ಹೌದು ಅದು ಒಂದು ನನ್ನ ಅಪ್ಪ ಅಂದ್ರೆ ಅವ ಅದಕ್ಕೆ ಕೂಡ ಖರ್ಚು ಮಾಡುದು ಎಂತದ್ದು ಹಾಳತ್ತು ಮತ್ತೊಂದು ಮಂತ್ರಿಗೆ ಅದು ಅವನು ಒಂದೇ ಜಾತಿ ಪ್ರೇತ ಪ್ರೇತಕ್ಕೆ ಪಾದ ಉಂಟ ಪ್ರೇತಕ್ಕೆ ಪಾದ ರಕ್ಷೆ ಯಾಕೆ ಪಾದ ಇಲ್ಲದ ಮೇಲೆ ಪ್ರೇತ ಅಂತ ಪ್ರೇತ ಹೇಳ್ತಾರೆ ಪ್ರೇತ ಅಲ್ಲ ಮತ್ತೆ ಪುರೋಹಿತರು ಪುರೋಹಿತರು ಹಾಗೆ ಸರಿ ಹೇಳೋದು ಪ್ರೇತ ಪ್ರೇತ ಅಂತಾರೆ ಗೊತ್ತಿಲ್ಲ ಪುರೋಹಿತ ಮಂತ್ರಿ ನನ್ನ ಅಪ್ಪಯ್ಯ ಮೂರು ಮಂದಿ ಇದ್ರು ಪ್ರತಿ ಯಾವಾಗಲೂ ಉಂಟಲ್ಲ ಕೇಳ್ತಾವು ಕೇಳಿದ್ಯಾ ಹೌದು ಕೇಳಬಾರದು ರಾಜಕೀಯದಲ್ಲಿ ಕದ್ದಾಲಿಕೆ ಅಪರಾಧ ನೀನು ಕೇಳಕೂಡದು ರಾಜಕೀಯದವರೇ ಕದ್ದಾಲಿಕೆ ಮಾಡಬೇಕಾದ ಅದಿಲ್ಲ ಅಂತ ರಾಜಕೀಯ ಮಾಡುದು ನೀನು ಕೇಳಬೇಕು ಯಾಕೆ ನನಗೆ ಸುದ್ದಿ ಮುಟ್ಟಿಸ್ಬೇಕು ಆವಾಗ ನಿಮ್ಮ ಅಪ್ಪ ಮಾತಾಡ ನೀನು ಯಾವ ಕಿವಿ ಕೊಟ್ಟದ ಬಲದ ಕಿವಿ ಕೊಟ್ಟದ ನಿನಗೆ ಇದು ಕೇಳುದು ನಾನು ಮೊನ್ನೆ ಕೇಳಿದೆ ಒಂದು ವಿಷಯ ನೀನು ಬೇರೆ ಉತ್ತರ ಕೊಟ್ಟಿ ಊಟ ಆಯ್ತು ಅಂತ ಕೇಳಿದ್ದು ನಾನು ನೀನು ಹೊಗೆ ಸೊಪ್ಪಿಲ್ಲ ಅಂತ ಹೇಳಿದ್ರೆ ಹೇಳಿದ ಹೇಳಿ ಹೇಳಲಿಲ್ಲ ನಿನ್ನನ್ನು ಹೊಗಳಿದ್ದ ಆಯ್ತಾ ಹೌದಾ ನಿನ್ನನ್ನು ಹೊಗಳಿದ್ದು ಹಾಗೆ ನಿಮ್ಮ ಅಪ್ಪ ಏನ್ ಹೇಳ್ತಾರೆ ಸ್ವಾಮಿ ಪುರೋಹಿತರೇ ಬಂದ್ರೆ
ನಾನು ಹೆಚ್ಚು ಕಾಲ ಉಳಿಯುವ ಲಕ್ಷಣ ಇಲ್ಲ ಆದಷ್ಟು ಬೇಗ ಈ ಅರಮನೆಯಲ್ಲಿ ಒಂದು ಮಂಗಳ ಕಾರ್ಯ ಮಾಡಬೇಕು ದೇವರು ಬಂದಲ್ಲ ನನ್ನ ಮರೆ ದೇವರ ಪಾದ ಸೇರಿತು ಈಗಲಾದರೂ ಗೊತ್ತಾಯ್ತಲ್ಲ ನನ್ನ ಅಪ್ಪನಿಗೆ ವಯಸ್ಸಾಯ್ತು ಸಾಹಿತ್ಯ ಇರಬೇಕು ಅಂತ ಮಂಗಳ ಕಾರ್ಯ ಅಂದ್ರೆ ಈ ರುಕ್ಮಿಣಿಗೆ ಪಟ್ಟ ಬಂದೋತ್ಸವ ಪಟ್ಟಾಭಿಷೇಕ 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 ಆಮೇಲೆ ನಿಮಗೆ ಬಂಧ ಮಾಡ್ಲಿಕ್ಕಲ್ಲ ಮತ್ತೆ ಪಟ್ಟಾಭಿಷೇಕ ಅಲ್ಲ ಅಲ್ಲ ಮತ್ತೆ ಮಂಗಳ ಕಾರ್ಯ ಅಂದ್ರೆ ಮತ್ತೆ ಕಲ್ಯಾಣ ಕಾರ್ಯ ಅವನಿಗೆ ಹೋಗುವ ಕಾಲಕ್ಕೆ ಮದುವೆ 80 ಆದವನಿಗೆ ಎಂತ ಹುಚ್ಚು ಅವರಿಗೆಲ್ಲ ಯುವಕರಿಗೆ ಮದುವೆ ಮಾಡುವ ಆಲೋಚನೆ ಇಲ್ಲ ಇವನೇ ಮದುವೆ ಆಗು ಅವರಿಗೆಲ್ಲ ಮತ್ತೆ ಅವರಿಗೆ ಬೇರೆ ಇಲ್ಲ ಇಲ್ಲಿ ಹಾ ನನಗೆ ಮದುವೆ ಮಾಡಿಸಿಯೇ ಕುಳ್ಳಿರಿಸುವ ಆಲೋಚನೆ ನಿಮ್ಮ ಹೆಸರೇ ಬರಲಿಲ್ಲ ನನ್ನ ವಿಷಯ ಹೇಳಿ ಇಲ್ಲ ದೊಡ್ಡ ಮಗ ಶ್ರೀಮಂತ ಪುತ್ರ ನನ್ನ ಮನೆ ನಿಮ್ಮ ಸುದ್ದಿ ಇಲ್ಲ ಸುದ್ದಿ ಇಲ್ಲದ ಮಾತಾಡ್ತಾನ ಮತ್ತೆ ಮದುವೆ ಯಾರಿಗೆ ಅಂತೆ ರುಕ್ಮಿಣಿ ತಂಗಿ ಹೌದು ಸಣ್ಣ ಮಗ ಮೊನ್ನೆ 5-6 ವರ್ಷ ಆಯ್ತು 5-6 ಅಲ್ಲ ಸೀ ಸ್ವಾಣ ಆಯ್ತು ಹ ಸೀ ಸ್ವಾಣ ಆಯ್ತು ಹಜರಾರು ಮತ್ತೆ ಷೋಡಶಿ ಅದೇ ಸೀ ಸ್ವಾಣ ಷೋಡಶಿ मुख्यमंत्री मोन्े मोन्े पुत्र सवादे नमदे उल राज्य बरी अन्न बरली अन्न बरी मत अन्न तंगलन्ना नगर सुगमी मुहूर्त तीस अंत अल्ली।